ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗದ ಯುವ ಕಲಾವಿದರ ತಂಡವು ಮರೆಯದ ಮನಸ್ಸು ಎಂಬ ಚಿತ್ರವನ್ನು ಚಿತ್ರೀಕರಿಸಿದ್ದು ಇದೀಗ ಈ ಚಿತ್ರ ಸೆಪ್ಟೆಂಬರ್ 19 ರಂದು ಬಿಡುಗಡೆಗೆ ಸಿದ್ಧವಾಗಿದೆ. ಈ ಚಿತ್ರವು ಒಂದು ಮುಗ್ಧ ಪ್ರೀತಿಯ ವಿಷಯವನ್ನ ಒಳಗೊಂಡಿದ್ದು ಯುವ ಮನಸ್ಸುಗಳಿಗೆ ಉತ್ತಮ ಸಂದೇಶವನ್ನ ನೀಡಲಿದ್ದು ಜಿಲ್ಲೆಯ ಎಲ್ಲಾ ಜನರು ಈ ಚಿತ್ರಕ್ಕೆ ಬೆಂಬಲ ನೀಡಬೇಕಾಗಿ ಕಲಾವಿದರು ವಿನಂತಿಸಿಕೊಂಡಿದ್ದಾರೆ. ಕುವೆಂಪು ರಂಗಮಂದಿರದಲ್ಲಿ ತಾರೀಕು 19 20 21 3 ಗಂಟೆಯಿಂದ 7 ಗಂಟೆ ತನಕ ನಮ್ಮ ಚಲನಚಿತ್ರ ರಿಲೀಸ್ ಆಗ್ತಿದೆ. ದಯವಿಟ್ಟು ಶಿವಮೊಗ್ಗ ಜನತೆಗಳೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂತೀವಿ. ಫ್ರೇಜರ್ ಮೇಡಮ್ ಕವಿತಾ ಅಂತ ಇದ್ದಾರೆ, ಅವರು ಬರ್ತಾರೆ. ಎಲ್ಲ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂತೀವಿ. ಒಂದು ಕ್ಯೂಟ್ ಲವ್ ಸ್ಟೋರಿ, ಆಮೇಲೆ ಇದು ಒಂದು ಸಿಗದೇ ಇರೋ ಪ್ರೀತಿಯಿಂದ ಹೋದರೆ ಏನೇನು ಆಗುತ್ತೆ ಏನೇನು ಆಗಲ್ಲ ಅದೆಲ್ಲ ಇದೆ ಇದರಲ್ಲಿ. ದಯವಿಟ್ಟು ಸಿನಿಮಾ ಬಂದು ನೋಡಿದ್ರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ದಯವಿಟ್ಟು ಬಂದು ನೋಡಿ. ನನ್ನ ಹೆಸರು ಕವಿತಾ ಅಂತ, ಈ ಸಿನಿಮಾಕ್ಕೆ ಪ್ರೊಡ್ಯೂಸರ್ ಆಗಿದ್ದೀನಿ. ಎಲ್ಲ ಹೊಸ ಕಲಾವಿದರು ಬಂದು ಸಿನಿಮಾ ನೋಡಿ ಹೊಸ ಕಲಾವಿದರನ್ನ ಬೆಳೆಸಿ ಮತ್ತು ಅದರಲ್ಲೂ ನಮ್ಮ ಶಿವಮೊಗ್ಗದ ಜನತೆನ ದಯವಿಟ್ಟು ಬೆಳೆಸಬೇಕು ಅಂತ ನಾನು ಕೇಳ್ಕೊತೀನಿ.